subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಬಾಳೆಕಾಯಿ ಇದೆಯಲ್ಲ ಅದರಲ್ಲಿ ಪಲ್ಯ ಗಿಲ್ಯ ಮಾಡ್ತೀವಲ್ಲ ಅದರದ್ದು ರವಾ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಎರಡು ಫ್ರೆಶ್ ಬಾಳೆಕಾಯಿ ತೋರಿಸ್ತಾ ಇದ್ದೀನಿ. ಬಾಳೆಕಾಯಿ ಏನು ಅಂದರೆ ರಿಚ್ ಇನ್ ಎಸೆನ್ಷಿಯಲ್ ವಿಟಮಿನ್ ಮತ್ತು ಮಿನರಲ್ಸು. ಇದು ಗುಡ್ ಫಾರ್ ಡಯಾಬಿಟಿಕ್ಸು. ಇದರ ಮಸಾಲೆ ಪೌಡ್ರ್ ಹೇಗೆ ಮಾಡೋದು, ಅದಕ್ಕೆ ಹಚ್ಚುವಂಥದ್ದು ಅಂತ ನೋಡಿ. ಅದು ಡ್ರೈ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಇದು ರಿಚ್ ಇನ್ ಫೈಬರು, ಅದರಿಂದ ಇದು ಸ್ಟಮಕ್ ಅಪ್ಸೆಟ್ ಆಗೋದನ್ನೆಲ್ಲ ಆಗೋಕ್ಕೆ ಬಿಡೋದಿಲ್ಲ. ಹಾಗೆ ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಹಾರ್ಟ್ ಫ್ರೆಂಡ್ಲಿ, ಡಯಾಬಿಟಿಕ್ಸ್ಗೆ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಮೆಣಸಿನ ಪುಡಿ, ಉಪ್ಪು, ಹಿಂಗು ಪುಡಿ ಮತ್ತು ಅರಶಿನ ಪುಡಿ, ಇದಿಷ್ಟು ಮಸಾಲ ಡಿಪ್ ಮಾಡುವಂಥ ಇಂಗ್ರೀಡಿಯೆಂಟ್ಸು. ಇದು ಡ್ರೈ ಪೌಡ್ರು, ರವೆ, ಕಡಲೆ ಹಿಟ್ಟು, ಉಪ್ಪು ಮತ್ತು ಅಕ್ಕಿ ಹಿಟ್ಟು, ಇದಿಷ್ಟು ಡ್ರೈ ಮಸಾಲ, ಡ್ರೈ ಪೌಡರ್ ಮಸಾಲ ಇಂಗ್ರೀಡಿಯೆಂಟ್ಸು, ಡ್ರೈ ಪೌಡ್ರದು. ಈಗ ನೋಡಿ, ಅದರದ್ದು ಬಾಳೆಕಾಯಿದು ಟಿಪ್ಪು ಮತ್ತು ಬಾಟಮ್ಮು ಎರಡನ್ನು ಚಾಪ್ ಆಫ್ ಮಾಡಿ, ಕಟ್ ಮಾಡಿ. ಈಗ ಪೂರ್ತಿ ಅದರದ್ದು ಸಿಪ್ಪೆ ನಾವು ತೆಗಿಬೇಕಾಗತ್ತೆ. ಆ್ಯಕ್ಚುಲಿ ಪಲ್ಯ ಮಾಡಬೇಕಾದ್ರೆ, ಏನಾದರೂ ಗ್ರೇವಿ ಮಾಡಬೇಕಾದ್ರೆ ಈ ಸಿಪ್ಪೆ ಇಷ್ಟು ತೆಗಿಬೇಕಂತಿಲ್ಲ. ಈಗ ರವಾ ತವಾ ಫ್ರೈ ಮಾಡೋದಾಗಿದ್ದರಿಂದ ಈ ಸಿಪ್ಪೆ ಇದ್ದರೆ ಚೆನ್ನಾಗಿ ಬೆಂದು ಬರೋದಿಲ್ಲ. ಹಾಗಾಗಿ ಪೂರ್ತಿ ನಾನು ತೋರಿಸಿದ ಹಾಗೆ ಅಷ್ಟು ಸಿಪ್ಪೆನೂ ತೆಗಿಬೇಕಾಗತ್ತೆ. ಈಗ ನೋಡಿ, ಒಂದು ಬಾಳೆಕಾಯಿದು ಈ ಥರ ಮೂರು ಪೀಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದರಿಂದ ಸ್ಲೈಸಸ್ ಮಾಡೋದು. ಇವಾಗ ಒಂದರದ್ದು ಸ್ಲೈಸ್ ಮಾಡೋದು ತೋರಿಸ್ತೀನಿ ನೋಡಿ. ನೋಡಿ, ತೋರಿಸ್ತಾ ಇದ್ದೀನಿ ಸ್ಲೈಸ್ ಮಾಡೋದನ್ನು. ಸಾಧಾರಣ 1/5 inch ಥಿಕ್ನೆಸ್ ಮಾಡಿದ್ರೆ ಸಾಕು. ಮತ್ತು ಎಂಡ್ ಪೀಸ್ ಇರುತ್ತಲ್ಲ ಅದರದ್ದು ಚಾಪ್ ಆಫ್ ಮಾಡಿ, ಇಲ್ಲದೆ ಇದ್ದರೆ ಮಸಾಲೆ ತಾಗೋದಿಲ್ಲ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಅದರದ್ದು ಬ್ಯಾಕ್ ಅಂದರೆ ಅದರದ್ದು ಹಿಂಭಾಗ ತೆಗಿಬೇಕಾಗ್ತದೆ, ಆವಾಗ ಮಾತ್ರ ಮಸಾಲೆ ತಾಗುತ್ತೆ. ಎಲ್ಲ ಅದರದ್ದು ಎರಡೂ ಕಡೆಯೂ ಬರುತ್ತಲ್ಲ ಹಿಂಭಾಗದ ಪೀಸು, ಅದು ತೆಗಿಬೇಕಾಗತ್ತೆ. ನೋಡಿ, ಅಷ್ಟು ಥಿನ್ ಮಾಡಿದರೆ ಸಾಕು. ಸಾಧಾರಣ 1/4 to 1/5 ಪೀಸ್. ಒಂದು ಬಾಳೆಕಾಯಲ್ಲಿ ನಿಮಗೆ ಬಾಳೆಕಾಯಿ ಚೆನ್ನಾಗಿದ್ದರೆ, ಬೆಳೆದಿದ್ದಾಗಿದ್ದರೆ ಅಬೌಟ್ 15 to 18 ಪೀಸಸ್, 17 ಪೀಸಸ್ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಸೈಜ್. ಇದರಲ್ಲಿ ನಮಗೆ ಇವಾಗ 25 ಸೈಜ್ ಸ್ಲೈಸಸ್ ಇದೆ. ಈ ನಾನು ಮಸಾಲೆ ತೋರಿಸಿರೋದು ಮತ್ತು ಮಸಾಲೆ ಹಚ್ಚೋದಾಗಲಿ ಅಥವಾ ಹೊರಗಿನ ಪೌಡ್ರ್ ಡಸ್ಟ್ ಮಾಡೋದಾಗಲಿ 25 ಪೀಸಸ್ಗೆ ಸಾಕಾಗುತ್ತೆ. ಈಗ ನೋಡಿ, 2 teaspoons ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅದನ್ನ ಮಿಕ್ಸ್ ಮಾಡಿದ್ದೀನಿ, ಬ್ಯಾಡ್ಗಿ ಮತ್ತು ಗುಂಟೂರು. ಈಗ ಹಾಗೆ ಅದಕ್ಕೆ 1/2 teaspoons ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/3 teaspoon ಉಪ್ಪು ಹಾಕ್ಕೊಳ್ಳಿ. ಎರಡು ಅಥವಾ 3 pinch ಹಿಂಗು ಪುಡಿ ಹಾಕ್ಕೊಳ್ಳಿ. ಇದು ಇದಕ್ಕೆ ಹೊರಗಡೆಯಿಂದ ಕೋಟ್ ಮಾಡುವಂತಹ ಮಸಾಲೆ. ಸ್ವಲ್ಪ ಸ್ವಲ್ಪ ಇದನ್ನು ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ, ಮಸಾಲ ಪೇಸ್ಟ್. ಇದು ಕೋಟಿಂಗ್ ಮಿಕ್ಸ್ ನೋಡಿ, ಇವಾಗ ಮಾಡಿದ್ದಾಗಿದೆ. ತುಂಬ ತೆಳ್ಳಗೆ ಮಾಡಿಬಿಟ್ರೆ ತಾಗೋದಿಲ್ಲ, ಸೊ ಸ್ವಲ್ಪ ದಪ್ಪಗೆ ಇಡಬೇಕು. ಇದಕ್ಕೊಂಚೂರು 1 pinch ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಟಾಸ್ ಮಾಡ್ಕೋಬೇಕು. ಅದೇನು ತುಂಬ ಏನು ತಾಗಲ್ಲ, ಒಂಚೂರೇ ಚೂರು ಹಾಕಿರೋದಲ್ವಾ, ಬಟ್ ಬ್ಲ್ಯಾಂಡಾಗಿ ಉಳಿಬಾರ್ದು ಅಂತ ಒಂಚೂರು ಹಾಕೋದು. ಇವಾಗ ಎಲ್ಲ ಪೀಸಸನ್ನು ಮಸಾಲೆ ಇವಾಗ ಮಾಡಿದ್ದೀವಲ್ಲ ಅದರಲ್ಲಿ ಆ ಪೇಸ್ಟ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಖಾರ ಇಲ್ಲ, ಅದು ಐಡಿಯಲ್ ಆಗಿದೆ. ಇವಾಗೆಲ್ಲ ಹಚ್ಚಿರೋದನ್ನು ಒಂದು ಪ್ಲೇಟಲ್ಲಿ ಇಡಿ. ಈಗ ಅದಕ್ಕೆ ಕೋಟಿಂಗ್ ತಯಾರು ಮಾಡೋಣ. ಡ್ರೈ ಪೌಡ್ರದು 3 tablespoons ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಅದಕ್ಕೆ 1 tablespoons ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡಲ್ವಾ, ಅದು ಆ ಕಡಲೆ ಹಿಟ್ಟೆ ಹಾಕ್ಕೊಳ್ಳಿ. 1 tablespoons ಚಿರೋಟಿ ರವೆ, ಫೈನ್ ಸೂಜಿ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ. ಚೆನ್ನಾಗಿ ಕಂಬೈನ್ ಆಗಲಿ ಎಲ್ಲ. ಇದಕ್ಕೆ ಅರಶಿನ ಪುಡಿ ಹಾಕೋದು ಬೇಡ, ಯಾಕಂದರೆ ಪ್ರೋಟೋಕಾಲ್ ಆಗಿ ಅದಕ್ಕೆ ಹಾಕಿದ್ದೀವಲ್ಲ. ಈಗ ಮೆಣಸಿನ ಪುಡಿನೂ ಬೇಡ ಇದಕ್ಕೆ, ಜಸ್ಟ್ ಕೋಟ್ ಮಾಡಿ. ಇವಾಗ ಎಲ್ಲ ಸ್ಲೈಸಸನ್ನು ಕೋಟ್ ಮಾಡಿ ಒಂದು ಪ್ಲೇಟಲ್ಲಿ ಇಡಿ. ಇಟ್ಬಿಟ್ಟು ಅದನ್ನು ಒಂದು 10 minutes ರೆಸ್ಟ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಕೋಟಾಗಿ ಬಂದುಬಿಡತ್ತೆ. ಇವಾಗ ಇದು ಹಚ್ಚಿಬಿಟ್ಟು ಇಡಿ. ಇವಾಗ ನೋಡಿ, ಕೋಟ್ ಆಗಿರೋದು, ಕೋಟ್ ಮಾಡಿರೋದನ್ನು ಎಷ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ ನೋಡಿರಿ ಅಲ್ವಾ. ಇವಾಗ ತವಾ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲಿ. ಈಗ ಲೋ ಫ್ಲೇಮಿಗೆ ಸ್ವಿಚ್ ಮಾಡಿ, ಎಷ್ಟು ತವಾದಲ್ಲಿ ಹಿಡಿಸುತ್ತೋ ಅಷ್ಟು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುಕ್ ಮಾಡಿದ್ರೆ ಆಯಿತು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು 1/4 teaspoons ಡ್ರಿಜಲ್ ಮಾಡ್ಕೊಳ್ಳಿ ಪೂರ್ತಿ ಆ ಕಡೆ ಈ ಕಡೆ ಎಲ್ಲ ಮೇಲುಗಡೆ ಸೈಡಲ್ಲಿ. ಮತ್ತು ಲೋ ಫ್ಲೇಮಲ್ಲೇ ಕುಕ್ ಮಾಡಿ, ಕುಕ್ಕಾಗಿ ಬಂದುಬಿಡುತ್ತೆ. ಯಾಕಂದರೆ ತೆಳು ಸ್ಲೈಸಸ್ ಅಲ್ವಾ, ದಪ್ಪ ಇಲ್ಲ ಅಲ್ವಾ. ನೋಡಿ ಇವಾಗ ಫ್ಲಿಪ್ ಮಾಡಿ, ಅದನ್ನು ರಿವರ್ಸಲ್ ಕುಕ್ ಆಗಬೇಕಲ್ಲ.
ಫ್ಲಿಪ್ ಮಾಡಿ. ಮತ್ತೆ ಇವಾಗ ಇದು ಮಾಡೋದು ಕವರ್ ಬೇಡ, ಹಾಗೆ ಓಪನ್ ಆಗಿ ಒಂದು 2 ಮಿನಿಟ್ಸ್ ಕುಕ್ ಮಾಡಿ, ಲೋ ಫ್ಲೇಮಲ್ಲೇ ಮಾಡಿ. ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ, ಹಾಗೆ ಒಂದು 1 ಟೀಸ್ಪೂನಿಂದ 1.5 ಟೀಸ್ಪೂನ್, 1-2 ಟೀಸ್ಪೂನ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಎಣ್ಣೆಯಲ್ಲೇ ತುಂಬ ಚೆನ್ನಾಗಾಗಿ ಬರುತ್ತೆ, ಮತ್ತು ಇದು 1-2 ಅವರ್ಸ್ ತನಕ ಕ್ರಿಸ್ಪಿಯಾಗಿ ಉಳಿಯುತ್ತೆ. ಇವಾಗೆಲ್ಲ ಆಗಿದೆ ನೋಡಿ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ರೆಡಿ ಆಯಿತು ನಿಮಗೆ ಈಗ ರಾ ಬನಾನಾ ರವಾ ತವಾ ಫ್ರೈ. ರೆಡಿ ಆಯಿತು ನಿಮಗೆ ಇವಾಗ ರಾ ಬನಾನಾ ರವಾ ತವಾ ಫ್ರೈ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಸೈಡ್ ಡಿಶಾಗೂ ಎಂಜಾಯ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಾಗೂ ಎಂಜಾಯ್ ಮಾಡ್ಬೋದು. ತುಂಬ ಎಣ್ಣೆನೇ ಬೇಡ ಇದಕ್ಕೆ, ಸ್ವಲ್ಪ ಎಣ್ಣೆಲಾಗುತ್ತೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.